ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ತೃತೀಯ ಬಿ ಎ ಅಂದರೆ ಫೈನಲ್ ಬಿ ಎಗಿರುವಂತಹ ಡಿ ಎಸ್ ಸಿ 10 ಪತ್ರಿಕೆ ಸಮಾಜ ಮತ್ತು ಆದಿವಾಸಿ ಸಮುದಾಯಗಳು ಸೊಸೈಟಿ ಅಂಡ್ ಟ್ರೈಬ್ಸ್ ಪೇಪರಲ್ಲಿ ಬರುವಂತಹ ಘಟಕ 3 ಆದಿವಾಸಿ ಸಮುದಾಯಗಳ ಅಧ್ಯಯನ, ಈ ಘಟಕದ ಬಗ್ಗೆ ನೋಡ್ತಾ ಹೋಗೋಣ. ಈ ಘಟಕದಲ್ಲಿ ಬರುವಂತಹ ನೆಕ್ಸ್ಟ್ ಚಾಪ್ಟರ್ ಇದೆ, ಅಧ್ಯಾಯ 7. ಇದರಲ್ಲಿ ಕ್ಷೇತ್ರ ಕಾರ್ಯದ ಪರಂಪರೆಗಳು ಅಂತೇಳಿ ಒಂದು ಚಾಪ್ಟರ್ ಬರುತ್ತೆ. ಫೀಲ್ಡ್ ವರ್ಕ್ ಟ್ರೆಡಿಷನ್ಸ್ ಅಂತೇಳಿ ಅಂದರೆ ಸಮುದಾಯಗಳ ಅಂದರೆ ಆದಿವಾಸಿ ಸಮುದಾಯಗಳ ಅಧ್ಯಯನ ಮಾಡೋದಕ್ಕೆ ಫೀಲ್ಡ್ ವರ್ಕ್ ಯಾವ್ದು ನಡೆಯುತ್ತೆ, ಅಂದರೆ ಯಾವ ಥರದ ಫೀಲ್ಡ್ ವರ್ಕ್ಗಳು ನಡೆದಿದೆ ಅದ್ರ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಇದರಲ್ಲಿ ನಾವು ನೋಡ್ತಾ ಹೋಗೋದೇನು ಅಂದರೆ ಕ್ಷೇತ್ರ ಕಾರ್ಯ ಅಂದರೆ ಏನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ, ವ್ಯಾಖ್ಯಾನಗಳ ಸಹಿತ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅದಾದ ನಂತರದಲ್ಲಿ ಕ್ಷೇತ್ರ ಕಾರ್ಯದ ಪರಂಪರೆಗಳನ್ನು ನೋಡ್ತಾ ಹೋಗ್ತೀವಿ, ಅಂದರೆ ಕ್ಷೇತ್ರ ಕಾರ್ಯ ಹೇಗೆ ನಡೆದು ಬಂತು, ಅದರ ಇತಿಹಾಸ ಏನು, ಕ್ಷೇತ್ರ ಕಾರ್ಯ ಇವಾಗ ಹೇಗಿದೆ, ಯಾವ್ಯಾವ ಥರ ಇದೆ, ಅದೆಲ್ಲದೂ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ, ಕ್ಷೇತ್ರ ಕಾರ್ಯದ ಪರಂಪರೆಗಳು ಅಂತೇಳಿ. ಅದಾದ ನಂತರದಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಎಟಿಕ್ ಮತ್ತು ಎಮಿಕ್ ಪರಿದೃಷ್ಟಿಕೋನ ಅಂತೇಳಿ, ಅಂದರೆ ಕ್ಷೇತ್ರಕಾರ್ಯದಲ್ಲಿ ಎರಡು ದೃಷ್ಟಿಕೋನಗಳು ಬರ್ತಾ ಹೋಗ್ತವೆ, ಎಟಿಕ್ ದೃಷ್ಟಿಕೋನ ಮತ್ತು ಎಮಿಕ್ ಪರಿದೃಷ್ಟಿಕೋನ ಅಂತೇಳಿ. ಹೀಗಂದ್ರೆ ಏನು ಅಂತೇಳಿ ನಾವು ಈ ಚಾಪ್ಟರ್ ನೋಡ್ತಾ ಹೋಗ್ತೀವಿ. ಇದಿಷ್ಟು ಕೂಡ ನಾವು ಈ ಚಾಪ್ಟರ್ ನೋಡುವಂತಹ ಒಂದು ಪ್ರಮುಖವಾದ ಅಂಶಗಳಾಗಿದ್ದಾವೆ. ಈಗ ನಾವು ಪ್ರಾರಂಭ ಮಾಡ್ತಾ ಹೋಗೋಣ. ಕ್ಷೇತ್ರ ಕಾರ್ಯ ಅಂದ್ರೆ ಏನು ಅಂತೇಳಿ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಕ್ಷೇತ್ರ ಕಾರ್ಯ ಅಥವಾ ಕ್ಷೇತ್ರ ಅಧ್ಯಯನ, ಕ್ಷೇತ್ರ ಸಂಶೋಧನೆ, ಫೀಲ್ಡ್ ವರ್ಕ್, ಫೀಲ್ಡ್ ಸ್ಟಡಿ, ಫೀಲ್ಡ್ ರಿಸರ್ಚ್, ಇವೆಲ್ಲವೂ ಕೂಡ ಒಂದೇ ತರದ ಅರ್ಥವನ್ನು ಕೊಡುವಂತಹ ಒಂದು ಬೇರೆ ಬೇರೆ ಪದಗಳು ಅಂತೇಳಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಈ ಕ್ಷೇತ್ರ ಕಾರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾ ಹೋಗ್ತವೆ. ಇಲ್ಲಿ ಸಮಾಜಶಾಸ್ತ್ರ ಮತ್ತು ಮನಶಾಸ್ತ್ರಗಳು ಕೂಡ ಇದು ಪರ್ಯಾಯವಾಗಿ ಸಮಾಜ ಕಾರ್ಯದಲ್ಲಿ ಕೂಡ ಬಳಸ್ತಾ ಹೋಗ್ತೀವಿ. ಅಂತಂದ್ರೆ ಕ್ಷೇತ್ರ ಕಾರ್ಯ ಅಂದ್ರೆ ನಾವು ಆದಿವಾಸಿಗಳನ್ನ ಬರೀ ಥಿಯರಿಟಿಕಲ್ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅವರನ್ನ ನೇರವಾಗಿ ಭೇಟಿ ಮಾಡಿ ಅವರಲ್ಲೇ ನಾವು ಇನ್ವಾಲ್ವ್ ಆಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯ ಒಂದು ಪ್ರಯತ್ನ ಅಂತ ಹೇಳ್ತೀವಿ. ಅಂದ್ರೆ ಆ ದೃಷ್ಟಿಯಲ್ಲಿ ನಾವು ಅವರನ್ನ ನೇರವಾಗಿ ಭೇಟಿ ಮಾಡುವಂತಹ ಭೇಟಿ ಮಾಡಿ ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ತೀವಲ್ಲ, ಆ ಹಿನ್ನೆಲೆ ಕ್ಷೇತ್ರ ಕಾರ್ಯ ಅನ್ನೋದು ನಮ್ಮ ಈ ಪೇಪರ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕ್ಷೇತ್ರ ಕಾರ್ಯ ಅನ್ನೋದು ತುಂಬಾ ಇತ್ತೀಚಿನದು, ಅಂದ್ರೆ 100-120 ವರ್ಷಗಳಿಂದ ಈಚೆಗೆ ಈ ಕ್ಷೇತ್ರ ಕಾರ್ಯ ಅನ್ನೋದನ್ನ ಬಳಸಿದ್ದಾರೆ. ಫೀಲ್ಡ್ ವರ್ಕ್ ಅಥವಾ ಫೀಲ್ಡ್ ಸ್ಟಡಿ, ಫೀಲ್ಡ್ ರಿಸರ್ಚ್ ಅನ್ನೋ ಕಾನ್ಸೆಪ್ಟ್ನ ನಾವು ಇತ್ತೀಚೆಗೆ ಬಳಸ್ಕೊಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಾವು ಕ್ಷೇತ್ರ ಕಾರ್ಯವನ್ನ ಮಾಡ್ತಾ ಇರಲಿಲ್ಲ, ಅದಕ್ಕಿಂತ ಮುಂಚೆ ನಾವು ಬರೀ ಲಿಖಿತ ಆಧಾರಗಳಿದ್ವು ಅಥವಾ ಯಾರೋ ಹೇಳಿದ್ದನ್ನ ಕೇಳಿ ಮೌಖಿಕ ಮಾಹಿತಿಗಳ ಮೂಲಕ ಅಥವಾ ಐತಿಹಾಸಿಕ ದಾಖಲೆಗಳು ಇತಿಹಾಸ ದಾಖಲೆಗಳ ಮೂಲಕ ನಾವು ಏನ್ ಮಾಡ್ತಿದ್ವಿ, ಕ್ಷೇತ್ರ ಕಾರ್ಯದ ಮೂಲಕ ಅವರನ್ನ ಕ್ಷೇತ್ರ ಕಾರ್ಯ ಬಿಟ್ಟು ಈ ಐತಿಹಾಸಿಕ ದಾಖಲೆಗಳು, ಮೌಖಿಕ ಮಾಹಿತಿಗಳು ಮತ್ತು ಲಿಖಿತ ಆಧಾರಗಳ ಮೂಲಕ ನಾವು ಆದಿವಾಸಿಗಳನ್ನ ಅರ್ಥ ಮಾಡ್ಕೊಳ್ಳೋದ ಪ್ರಯತ್ನ ಪಡ್ತಾ ಇದ್ವಿ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ನಾವು ಬದಲಾಗ್ತಾ ಇದೀವಿ, ನಾವು ಕ್ಷೇತ್ರ ಕಾರ್ಯ ಅಂತ ಒಂದು ಒಳ್ಳೆ ಮೆಥಡ್ ಅನ್ನ ಬಳಸ್ಕೊಂಡು ನಾವು ಅವರನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಈ ಕ್ಷೇತ್ರ ಕಾರ್ಯ ಅಂದ್ರೆ ಏನು ಅಂತೇಳಿ ನಾವು ಕೆಲವೊಂದು ವ್ಯಾಖ್ಯಾನಗಳ ಮೂಲಕ ಅರ್ಥ ಮಾಡ್ಕೊಳ್ಬಹುದಾಗುತ್ತೆ. ಅದರಲ್ಲಿ ಮೊದಲನೇ ವ್ಯಾಖ್ಯಾನವನ್ನು ನಾವು ನೋಡ್ತಾ ಇದ್ದೀವಿ, ಕೋಲಿನ್ ಸಮಾಜಶಾಸ್ತ್ರ ಶಬ್ದಕೋಶದಲ್ಲಿ. ಕೋಲಿನ್ಸ್ ಡಿಕ್ಷನರಿ ಆಫ್ ಸೋಶಿಯಾಲಜಿ ಹೇಳ್ತಿರುವಂತೆ ಅವಲೋಕನ ಮತ್ತು ಅನೌಪಚಾರಿಕ ಅಥವಾ ಅರಚಿತ ಸಂದರ್ಶನದ ಮೂಲಕ ವಾಸ್ತವಿಕ ಜೀವನದ ಪರಿಸ್ಥಿತಿಗಳನ್ನು ಶೋಧನೆ ಮಾಡುವುದಕ್ಕೆ ಕ್ಷೇತ್ರ ಕಾರ್ಯ ಎನ್ನಬಹುದು ಅಂತೇಳಿ. ಅವಲೋಕನ ಮತ್ತು ಅನೌಪಚಾರಿಕ ಅಥವಾ ಅರಚಿತ ಸಂದರ್ಶನದ ಮೂಲಕ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಡಿ ಎಸ್ ಸಿ 11 ಅಲ್ಲಿ ಸಮಾಜಶಾಸ್ತ್ರೀಯ ಸಂಶೋಧನೆ ಅಥವಾ ಸಂಖ್ಯಾಶಾಸ್ತ್ರ ಮತ್ತು ಸಂಶೋಧನೆ ಅಂತಿದ್ದೀರ, ಆ ಪೇಪರಲ್ಲಿ ನಿಮಗೆ ಅವಲೋಕನದ ಬಗ್ಗೆ ಗೊತ್ತಿದೆ, ಸಂದರ್ಶನ ಕೂಡ ಗೊತ್ತಿದೆ. ಅಲ್ಲಿ ಇದೆ, ಇಲ್ಲಿ ಹೇಳ್ತಾ ಇದ್ದಾರೆ ಅವಲೋಕನ ಅಥವಾ ಅನೌಪಚಾರಿಕ ಅಥವಾ ಅರಚಿತ ಸಂದರ್ಶನದ ಮೂಲಕ ಅಂತೇಳಿ. ಅಂದ್ರೆ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಹೊರಗಡೆಯಿಂದ, ಅವರು ಹೇಗೆ ಹೇಗೆ, ಅವ್ರ ಜೀವನ ಹೇಗೆ, ಅವರ ಆಚಾರ ವಿಚಾರಗಳು ಹೇಗೆ, ಇವೆಲ್ಲವನ್ನು ಕೂಡ ನಾವು ಅವಲೋಕನ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ. ಅದು ಅಥವಾ ಇಲ್ಲಿ ಹೇಳ್ತಾ ಇದ್ರೆ ಅನೌಪಚಾರಿಕ ಅಥವಾ ಅರಚಿತ ಸಂದರ್ಶನದ ಮೂಲಕ ಅಂತೇಳಿ. ಅಂದ್ರೆ ನಿಮ್ಗೆ ಸಂದರ್ಶನದಲ್ಲಿ ಎರಡು ವಿಧಗಳಂತ ಗೊತ್ತಿದೆ, ಒಂದು ರಚಿತ ಸಂದರ್ಶನ, ಒಂದು ಅರಚಿತ ಸಂದರ್ಶನ ಅಂತೇಳಿ. ಅಂದ್ರೆ ರಚಿತ ಸಂದರ್ಶನ ಅಂದ್ರೆ ರಚಿತ ಸಂದರ್ಶನ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಕೆಲವೊಂದು ಬರ್ಕೊಂಡು ಹೋಗಿ ನಾವು ಅವ್ರ ಹತ್ರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ, ಅದರಿಂದ ಅವ್ರ ಉತ್ತರಗಳನ್ನ ಕೊಡ್ತಾರೆ, ಅದನ್ನ ನೋಟ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅರಚಿತ ಸಂದರ್ಶನ ಅಂದ್ರೆ ನಾವು ಏನು ಬರ್ಕೊಂಡು ಹೋಗಲ್ಲ, ನೇರವಾಗಿ ಅವ್ರ ಮಾತಾಡೋದ್ರ ಮೂಲಕ ನಾವು ಒಂದು ಸಂದರ್ಶನ ಮಾಡಿ ಇಂಟರ್ವ್ಯೂ ಮಾಡಿ ಅದನ್ನ ನಾವು ದಾಖಲೆಗಳನ್ನ ಬರ್ಕೊಂಡು ಬರ್ತಾ ಇರ್ತೀವಿ. ಈ ತರ ಹೇಳ್ತಾರಲ್ಲ ಅರಚಿತ ಸಂದರ್ಶನದ ಮೂಲಕ ವಾಸ್ತವಿಕ ಜೀವನದ ಪರಿಸ್ಥಿತಿಗಳು, ಅಂದ್ರೆ ಅವ್ರು ಹೇಗಿದಾರೋ ಹಾಗೆ ಅವರನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ಅಂತಹ ಪರಿಸ್ಥಿತಿಗಳನ್ನ ಶೋಧನೆ ಮಾಡೋದಕ್ಕೆ ನಾವು ಕ್ಷೇತ್ರ ಕಾರ್ಯ ಅಂತಿದ್ವಿ. ಅವಲೋಕನ ಅಥವಾ ಅನೌಪಚಾರಿಕ ಅರಚಿತ ಸಂದರ್ಶನದ ಮೂಲಕ ವಾಸ್ತವಿಕ ಜೀವನದ ಪರಿಸ್ಥಿತಿಗಳನ್ನು ಶೋಧನೆ ಮಾಡುವುದಕ್ಕೆ ಕ್ಷೇತ್ರ ಕಾರ್ಯ ಅಂತೇಳ್ತೀವಿ ಅಂತೇಳಿ ಪೊಲೀಸ್ ಡಿಕ್ಷನರಿ ಆಫ್ ಸೋಶಾಲಜಿಯಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತೊಂದು ವ್ಯಾಖ್ಯಾನವನ್ನ ನಾವು ನೋಡ್ತಾ ಹೋಗೋದಾದ್ರೆ ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೋಶಾಲಜಿಯಲ್ಲಿ, ಆಕ್ಸ್ಫರ್ಡ್ ಸಮಾಜಶಾಸ್ತ್ರ ಶಬ್ದಕೋಶದಲ್ಲಿ ಹೇಳ್ತಾ ಇದ್ದಾರೆ, ಕ್ಷೇತ್ರ ಕಾರ್ಯವು 100 ವೃತ್ತಿಪರ ಸಂದರ್ಶನದ ಮೂಲಕ ಕೈಗೊಳ್ಳಲಾಗುವ ಬೃಹತ್ ಪ್ರಮಾಣದ ಸಮೀಕ್ಷಾ ಸಂದರ್ಶನದ ಹಿಡಿದು ಒಂದು ಚಿಕ್ಕ ಮಟ್ಟದ ಏಕ ವಿಷಯದ ಮೂಲಕ ಅಧ್ಯಯನದಲ್ಲಿ ಸಂಶೋಧಕನು ತಾನೋರ್ವನೇ ಸಹಭಾಗಿ ಅವಲೋಕನದ ಮೂಲಕ ಮಾಹಿತಿಯನ್ನು ದಾಖಲಿಸಿಕೊಳ್ಳುವವರೆಗಿನ ವ್ಯಾಪ್ತಿಯನ್ನು ಹೊಂದಿದೆ ಅಂತೇಳಿ. ಅಂದ್ರೆ ಇದರ ವ್ಯಾಪ್ತಿಯನ್ನು ನೋಡ್ತಾ ಹೋದ್ರೆ ಕ್ಷೇತ್ರ ಕಾರ್ಯ ಅನ್ನೋದು ತುಂಬಾ ಈಸಿಯಾಗಿ ನಾವು ಸಿಂಪಲ್ಲಿ ತಗೊಳೋ ಅಂತದಲ್ಲ, ಒಂದು ದೊಡ್ಡ ಮಟ್ಟದ ಸಂದರ್ಶನದಿಂದ ಹಿಡಿದು, ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಸಂದರ್ಶನದಿಂದ ಹಿಡಿದು ಚಿಕ್ಕ ಮಟ್ಟದ ಏಕ ವಿಷಯದ ಮೂಲಕ ಅಧ್ಯಯನದಲ್ಲಿ ಸಂಶೋಧಕನವರು ತಾನೋರ್ವನೇ ಸಹಭಾಗಿ ಅವಲೋಕನದ ಮೂಲಕ ಅಂತ ಹೇಳ್ತಾರೆ. ಅದು ತುಂಬಾ ದೊಡ್ಡ ವಿಷಯ ಆಗಿರ್ಬೋದು ಅಥವಾ ತುಂಬಾ ಚಿಕ್ಕದು ಯಾವುದೋ ಒಂದು ವಿಷಯ ಆಗಿರ್ಬೋದು, ಅದರ ಮೂಲಕ ಸಂದರ್ಶಕನು
ಸಂಶೋಧಕನು ತಾನು ಓರ್ವನೇ, ಒಬ್ಬನೇ ನೇರವಾಗಿ ಸಹಭಾಗಿ ಅವಲೋಕನದ ಮೂಲಕ ಅವ್ರ ಜೊತೆನೆ ಇನ್ವಾಲ್ವ್ ಆಗ್ತಾನೆ ಅಂತೇಳಿ. ಅಂದ್ರೆ ನಾವ್ ಯಾವ್ದೋ ಒಂದು ಆದಿವಾಸಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತ ಅನ್ಕೊಳ್ಳೋಣ, ನಾವೆಲ್ಲ ದೂರ ನಿಂತ್ಕೊಂಡು ಅವ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿ ಅಥವಾ ಬೇರೆಯವ್ರ ಬಗ್ಗೆ ಕೇಳಿ ಬೇರೆಯಿಂದ ಅವ್ರ ಬಗ್ಗೆ ಕೇಳಿ ತಿಳ್ಕೊಂಡ್ ಬರೋದಲ್ಲ, ಅವ್ರ ಹತ್ರನೇ ಸಹಭಾಗಿ ಅವ್ರ ಜೊತೆನೆ ಇನ್ವಾಲ್ವ್ ಆಗ್ತಾನೆ, ಅವ್ರ ಜೀವನದ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಡಕ್ಕೆ ಪ್ರಯತ್ನ ಪಡ್ತಾನೆ. ಅಂತದನ್ನ ನಾವು ಕ್ಷೇತ್ರ ಕಾರ್ಯ ಅಂತ ಹೇಳ್ತೀನಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಕಂಟಿನ್ಯೂ ಮಾಡ್ತಾ ಇದ್ರೆ, ಕ್ಷೇತ್ರ ಕಾರ್ಯವೆಂಬ ಪದದ ಬಳಕೆ ಯಾವುದೇ ಸಂಶೋಧನಾ ಕಾರ್ಯವೆಂಬುದು ಸಂಶೋಧಕನವರು ತನ್ನ ಆತನ ಕಚೇರಿಯಿಂದ ನಿಜವಾದ ಅಧ್ಯಯನ ಕ್ಷೇತ್ರಕ್ಕೆ ತಂದು ನಿಲ್ಲಿಸುವ ರೋಗಿನ ವಿಸ್ತೃತವಾಗಿದೆ ಅಂತೇಳಿ. ಅಂದ್ರೆ ಕ್ಷೇತ್ರ ಕಾರ್ಯ ಅಂದ್ರೆ ಆಫೀಸ್ ಅಲ್ಲಿ ಕೂತ್ಕೊಂಡೋಗಿಂದ ಹಿಡಿದು ತನ್ನ ಕಚೇರಿಯಿಂದ ಹಿಡಿದು ನಿಜವಾದ ಅಧ್ಯಯನದ ವಿಷಯದ ಕ್ಷೇತ್ರಕ್ಕೆ ಅಂತೇಳಿ. ಅಂದ್ರೆ ಆಫೀಸ್ ಅಲ್ಲಿ ಕೂತ್ಕೊಂಡು ಬರೆದಾದ್ರೆ ನಾವು ಹೀಗೆ ಬರೀಬಹುದು, ಏನ್ ಬೇಕಾದ್ರೂ ಬರೀಬಹುದು, ಹೇಗ್ ಬೇಕಾದ್ರೂ ಬರೀಬಹುದು, ಹೀಗಿದ್ದಾರೆ ಹಾಗಿದ್ದಾರೆ ಅಂತೇಳಿ. ಅಲ್ಲಿ ಹೇಳ್ತಾರೆ ಆತನ ಆಫೀಸಿಂದ ನನ್ನ ಅಧ್ಯಯನ ಫೀಲ್ಡ್ ಗೆ ತರ್ತಾ ಇದ್ದಾನೆ, ಏನನ್ನ ನಾನು ಅಧ್ಯಯನ ಮಾಡ್ತಾನೋ ಅಲ್ಲಿಗೆ ತನ್ನ ಅಧ್ಯಯನವನ್ನ ಕೊಂಡೊಯ್ತಾ ಇದ್ದಾನೆ, ಅದನ್ನ ನಾವು ಕ್ಷೇತ್ರ ಕಾರ್ಯ ಅಂತೇಳಿ ಹೇಳ್ತಾ ಇದ್ದೀವಿ ಅಂತೇಳಿ. ಇದ್ರ ನಾವು ಕ್ಷೇತ್ರ ಕಾರ್ಯ ಅಂದ್ರೆ ಈ ಎರಡು ವ್ಯಾಖ್ಯಾನಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದಾಗುತ್ತೆ. ನಮಗೆ ಈಗ ಒಂದು ಐಡಿಯಾ ಬರ್ತಾ ಇದೆ ಕ್ಷೇತ್ರ ಕಾರ್ಯ ಅಂದ್ರೆ ಏನು ಅಂತೇಳಿ. ಓಕೆ, ಮುಂದುವರ್ಸ ಹೋಗೋಣ. ಕ್ಷೇತ್ರ ಕಾರ್ಯ ಹೇಗೆ ಪ್ರಾರಂಭ ಆಯ್ತು, ಆದ್ರೆ ಇತಿಹಾಸದ ಮೂಲಕ ನಾವು ಅರ್ಥ ಮಾಡ್ಕೋಬಹುದಾಗುತ್ತೆ ಕ್ಷೇತ್ರ ಕಾರ್ಯ ಹೇಗೆ ಪ್ರಾರಂಭ ಆಯ್ತು ಅಂತ. ನಮಗೆ ಗೊತ್ತಿದೆ, ನಾವು ಪ್ರಾರಂಭದಲ್ಲೇ ಪೀಠಿಕೆಯಲ್ಲಿ ಹೇಳ್ತಾ ಇದ್ವಿ, ಕ್ಷೇತ್ರ ಕಾರ್ಯ ಏನಕ್ಕೆ ತುಂಬಾ ಸಾವಿರಾರು ವರ್ಷಗಳ ಇತಿಹಾಸ ಏನಿಲ್ಲ, ಅದಕ್ಕೆ ಇರೋದು 100-120 ವರ್ಷಗಳ ಇತಿಹಾಸ ಮಾತ್ರ ಅಂತೇಳಿ. ಅದು ಹೇಳ್ತಾ ಇದ್ರೆ ಇತಿಹಾಸ ಏನೇನಿದೆ ಅಂತೇಳಿ, 19ನೇ ಶತಮಾನದ ಅಂತ್ಯದಿಂದ ಆರಂಭಗೊಂಡ ಕ್ಷೇತ್ರ ಅಧ್ಯಯನಗಳು ಅಂತೇಳಿ. ಅಂದ್ರೆ 19ನೇ ಶತಮಾನದ ಲಾಸ್ಟ್ ಸ್ಟೇಜ್ ಅಲ್ಲಿ ಕ್ಷೇತ್ರ ಕಾರ್ಯ ಅಥವಾ ಕ್ಷೇತ್ರ ಅಧ್ಯಯನ ಫೀಲ್ಡ್ ವರ್ಕ್ ಅಂದ್ರೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಥವಾ ಫೀಲ್ಡ್ ಸ್ಟಡಿ, ಫೀಲ್ಡ್ ರಿಸರ್ಚ್ ಅನ್ನೋದು ಪ್ರಾರಂಭ ಆಗಿದೆ 19ನೇ ಶತಮಾನದಿಂದ ಅಂತ, 19ನೇ ಶತಮಾನದ ಅಂತ್ಯದಿಂದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ, ಒಂದು ದಾಖಲೆಗಳನ್ನ ಕೊಡ್ತಾ ಹೋಗ್ತಾರೆ. ಅಮೆರಿಕದ ಮಾನವ ಶಾಸ್ತ್ರಜ್ಞ ಅಲೆಕ್ಸ್ ಮೋರ್ಗನ್ ಎಂಬಾತ 1857 ಲೀಗ್ ಆಫ್ ಇಕ್ವರಸ್ ಎಂಬ ಗ್ರಂಥದಲ್ಲಿ, ಇಕ್ವರಸ್ ಇಂಡಿಯನ್ಸ್ ಎಂಬ ಗ್ರಂಥದಲ್ಲಿ ಏನ್ ಮಾಡ್ತಾನೆ, ಅವನು ಕ್ಷೇತ್ರ ಕಾರ್ಯದ ಬಗ್ಗೆ ತಿಳಿಸಿದ್ದಾನೆ ಅಂತೇಳಿ. ಅದಾದ ನಂತರದಲ್ಲಿ ಅಮೆರಿಕದ ಮಾನವ ಶಾಸ್ತ್ರದ ಪಿತಾ ಎಂದು ಫ್ರಾನ್ಸ್ ಬೋಯಿಸ್ ನವರ ಹೇಳಿದ್ವಿ, ಅವರು ಕೂಡ ಈ ಕ್ಷೇತ್ರ ಕಾರ್ಯದ ಬಗ್ಗೆ ಒಂದು ಗಮನವನ್ನು ಕೊಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ 1922 ಆರ್ಗೊನಾಟ್ಸ್ ಆಫ್ ದಿ ವೆಸ್ಟರ್ನ್ ಪೆಸಿಫಿಕ್ ಎಂಬ ಹೆಸರಲ್ಲಿ ಪ್ರಕಾಶಿತವಾದ ಮ್ಯಾಲಿನೋವ್ಸ್ಕಿ ಅವರ ಕೃತಿ ಕ್ಷೇತ್ರ ಕಾರ್ಯದ ಅಧ್ಯಯನದಲ್ಲಿ ಆದಂತಹ ಅತ್ಯಂತ ಸಾಮರ್ಥ್ಯಗಳು ಎಂಬುದನ್ನು ಹೊರಹೊಮ್ಮಿಸಿತು ಅಂತೇಳಿ. ಅಂದ್ರೆ ಬಿ ಮ್ಯಾಲಿನೋವ್ಸ್ಕಿ ಅವರು ಹೇಳ್ತಾ ಇದ್ದಾರೆ ಆರ್ಗನಾಟ್ಸ್ ಆಫ್ ವೆಸ್ಟರ್ನ್ ಪೆಸಿಫಿಕ್ ಎಂಬ ಗ್ರಂಥದಲ್ಲಿ ಒಂದು ನಮಗೆ ಫೀಲ್ಡ್ ವರ್ಕ್ ಎಷ್ಟು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಗೊತ್ತಾಗಿದೆ ಈ ಗ್ರಂಥ ಪ್ರಕಟ ಆದ್ಮೇಲೆ ಅಂತೇಳಿ. 1922 ಆರ್ಗನಾಟ್ಸ್ ಆಫ್ ವೆಸ್ಟರ್ನ್ ಪೆಸಿಫಿಕ್ ಎಂಬ ಗ್ರಂಥದಲ್ಲಿ ಇವರು ಫೀಲ್ಡ್ ವರ್ಕ್ ಬಗ್ಗೆ ಹೇಳ್ತಾ ಹೋಗ್ತಾರೆ, ನಮಗೆ ಈ ಗ್ರಂಥ ಇಂಪಾರ್ಟೆಂಟ್. ಆರ್ಗನಾಟ್ಸ್ ಆಫ್ ವೆಸ್ಟರ್ನ್ ಪೆಸಿಫಿಕ್ ಬರೆದವರು ಬಿ ಮ್ಯಾಲಿನೋವ್ಸ್ಕಿ 1922. ಒಂದು ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ಆರ್ಗನಾಟ್ಸ್ ಆಫ್ ದಿ ಪೆಸಿಫಿಕ್ ಗ್ರಂಥ ಬರೆದವರು ಬಿ ಮ್ಯಾಲಿನೋವ್ಸ್ಕಿ ಅಂತೇಳಿ ಇವರು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಇವರ ಗ್ರಂಥ ಪ್ರಕಟ ಆದ್ಮೇಲೆ ನಮಗೆ ಒಂದು ಫೀಲ್ಡ್ ವರ್ಕ್ ಅಥವಾ ಕ್ಷೇತ್ರದ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಹೋಗುತ್ತೆ ಅಂತೇಳಿ. ಇವರು ಟೊರೆಬ್ರಿಯನ್ ದ್ವೀಪ ನಿವಾಸಿಗಳ ಜೊತೆ 3 ವರ್ಷಗಳ ಕಾಲ ಜೀವಿಸಿ ಅವರ ಕ್ರಮವನ್ನು ಒಬ್ಬ ಒಳಗಿನ ವ್ಯಕ್ತಿಯಾಗಿ ಅಧ್ಯಯನ ಮಾಡ್ತಾರೆ. ನಾವು ಹೇಳ್ತಿರ್ವಿ ಒಂದು ಸಹಭಾಗಿ ಅವಲೋಕನ ಅಂತ ಹೇಳಿದ್ವಿ, ಸಹಭಾಗಿ ಅವಲೋಕನದ ಮೂಲಕ ಅವರನ್ನು ನಾವು ಅಬ್ಸರ್ವೇಷನ್ ಮಾಡ್ತೀವಿ ಅಂತೇಳಿ. ಆ ಕೆಲಸ ಮಾಡಿದವರು ಯಾರು? ಬಿ ಮ್ಯಾಲಿನೋವ್ಸ್ಕಿ ಅಂತೇಳಿ. ಟೊರೆಬ್ರಿಯನ್ ದ್ವೀಪ ನಿವಾಸಿಗಳ ಜೊತೆ 3 ವರ್ಷಗಳ ಜೀವನ ಮಾಡ್ತಾರೆ. 3 ವರ್ಷಗಳ ಕಾಲ ಅವ್ರ ಜೊತೆಲ್ಲೇ ಇರ್ತಾರೆ, ಅವ್ರ ಜೊತೆಲ್ಲಿ ಇದ್ದು ಅವ್ರ ಬಗ್ಗೆ ಗ್ರಂಥವನ್ನು ಬರೀತಾರೆ. ಅದು ಆದ್ಮೇಲೆ ಅಂದ್ರೆ ಟೊರೆಬ್ರಿಯನ್ ದ್ವೀಪ ನಿವಾಸಿಗಳ ಬಗ್ಗೆ ಅಧ್ಯಯನ ಮಾಡಿದಲ್ಲ, ಅದಾದ ನಂತರದಲ್ಲಿ ನಮಗೆ ಗೊತ್ತಾಗುತ್ತೆ ಏನು ಕ್ಷೇತ್ರ ಕಾರ್ಯ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತೇಳಿ. ಮುಂದುವರಿಸ ಹೋಗೋಣ. ಇಲ್ಲಿ ಮಾನವ ಕ್ಷೇತ್ರದಲ್ಲಿ ಕ್ಷೇತ್ರ ಕಾರ್ಯದ ಪರಂಪರೆ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಆಯ್ತಲ್ಲ ಅಲ್ಲಿ, ಅಂದ್ರೆ ಮಾನವ ಕ್ಷೇತ್ರದಲ್ಲಿ ಕ್ಷೇತ್ರ ಕಾರ್ಯದ ಪರಂಪರೆ ಕೂಡ ಪ್ರಾರಂಭ ಆಗುತ್ತೆ. ಇಲ್ಲಿ ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಬ್ರಿಟಿಷ್ ಮನುಷ್ಯನ ರಿವರ್ಸ್ ಮತ್ತು ಬ್ರೌನ್ ರವರಿಂದ ಭಾರತದಲ್ಲಿ ಕ್ಷೇತ್ರ ಅಧ್ಯಯನ ಪ್ರಾರಂಭ ಆಗ್ತಾ ಹೋಗುತ್ತೆ. ಅಂದ್ರೆ ಭಾರತದಲ್ಲಿ ಕ್ಷೇತ್ರ ಅಧ್ಯಯನ ಪ್ರಾರಂಭ ಆಗ್ತಾ ಇರೋದು ಯಾರಿಂದ? ಬ್ರಿಟಿಷ್ ಮಾನವ ಶಾಸ್ತ್ರಜ್ಞ ರಿವರ್ಸ್ ಮತ್ತು ಬ್ರೌನ್ ರವರಿಂದ ಭಾರತದಲ್ಲಿ ಕ್ಷೇತ್ರ ಅಧ್ಯಯನ ಪ್ರಾರಂಭ ಆಗ್ತಾ ಹೋಗುತ್ತೆ ಅಂತೇಳಿ. ಮುಂದುವರಿಸ ಹೋಗಬಹುದು, ಏನಾಗುತ್ತೆ ನೆಕ್ಸ್ಟ್? ಭಾರತೀಯ ಮಾನವ ಶಾಸ್ತ್ರದಲ್ಲಿ ಕ್ಷೇತ್ರ ಅಧ್ಯಯನ ಅಧ್ಯಯನಗಳು ಅಂತೇಳಿ. ಅಂದ್ರೆ ಇಲ್ಲಿ ಭಾರತದಲ್ಲಿ ಕೂಡ ಕ್ಷೇತ್ರ ಅಧ್ಯಯನ ಯಾವಾಗ ಪ್ರಾರಂಭ ಆಯಿತು? ನಾವೀಗ ಸಮಾಜಶಾಸ್ತ್ರಕ್ಕೆ ಬರಬೇಕು ಅಂದ್ರೆ ಅದಕ್ಕೆ ಹಿನ್ನೆಲೆ ಏನ ಕೆಲವು ನೋಡ್ತಾ ಹೋಗಬೇಕಾಗುತ್ತೆ. ಮಾನವ ಶಾಸ್ತ್ರದಲ್ಲಿ ಕ್ಷೇತ್ರ ಅಧ್ಯಯನಗಳು ಕೂಡ ನಡೀತಾ ಹೋಗ್ತಿದೆ ಭಾರತದಲ್ಲಿ ಅಂತೇಳಿ. ಇದಕ್ಕೆ ಕ್ಷೇತ್ರ ಕಾರ್ಯದ ಮುಂಚೂಣಿಯಲ್ಲಿ ಎಂ ಎಸ್ ರಾಯ್ ರವರು ಕ್ಷೇತ್ರ ಕಾರ್ಯದ ಮುಂಚೂಣಿಯಲ್ಲಿ ಏನ್ ಮಾಡ್ತಾರೆ, ಇವರು ಏನು ಕ್ಷೇತ್ರ ಕಾರ್ಯದ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಆದಿವಾಸಿ ಸಮೂಹಗಳು ಕುರಿತಂತಹ ಭಾರತೀಯ ಅಧ್ಯಯನಗಳ ಬಗ್ಗೆ ಹೇಳೋದಾದ್ರೆ, ಪ್ರಥಮ ಭಾರತೀಯ ಮಾನವಶಾಸ್ತ್ರಜ್ಞ ಭಾರತೀಯ ನರಕುಲ ವಿಜ್ಞಾನದ ಪಿತಾ ಎಂಬ ಖ್ಯಾತಿಯ ಎಸ್ ಸಿ ರಾಯ್ ರವರು 1912 ಮುಂಡ ಮತ್ತು 1951 ವರವನ್ನರ, 1952 ಬಿರ್ಹಾರ್, 1937 ಕಾರ್ಯ ಜನರ ಬಗ್ಗೆ ಮತ್ತು ಒರಿಸ್ಸಾ ಭೂಮಿಯಗಳ ಬಗ್ಗೆ ವಿಶೇಷ ಕ್ಷೇತ್ರ ಅಧ್ಯಯನಗಳು ನಡೆಸಿ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ನೋಡ್ರಿ, ಇವರು ಕ್ಷೇತ್ರ ಅಧ್ಯಯನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ ಅಂತ ನೋಡ್ತಾಬಹುದು. ಇವರು ಭಾರತೀಯ ನರಕುಲ ವಿಜ್ಞಾನದ ಪಿತಾ ಅಂತ ಹೇಳ್ತಾರೆ. ಯಾರು? ಎಂ ಎಸ್ ರಾಯ್ಗೆ ನೆನಪಿರಲಿ. ಇದು ಕೂಡ ಒಂದು ಮಾರ್ಕ್ಸ್ಗೆ ಕೇಳುವಂತ ಒಂದು ಪ್ರಶ್ನೆ, ಭಾರತೀಯ ನರಕುಲ ವಿಜ್ಞಾನದ ಪಿತಾ ಯಾರು? ಎಂ ಎಸ್ ರಾಯ್ ಅಂತೇಳಿ. ಎಸ್ ಸಿ ರಾಯ್ ಎಸ್ ಸಿ ರಾಯ್ ಅಂತೇಳಿ ಇವರು ಭಾರತೀಯ ನರಕುಲ ವಿಜ್ಞಾನದ ಪಿತಾ ಅಂತೇಳಿ ಒಂದ್ ಮಾರ್ಕ್ಸ್ ಕೇಳುವಂತ ಒಂದು ಪ್ರಶ್ನೆ.
ಇವರು 1912 1951 1952 ಬೇರೆ ಬೇರೆ ಬುಡಕಟ್ಟು ಜನಾಂಗಗಳನ್ನ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಅವ್ರ ಬಗ್ಗೆ ಪುಸ್ತಕಗಳನ್ನು ಕೂಡ ಪ್ರಕಟಿಸ್ತಾರೆ. ಅದರಿಂದ ಗೊತ್ತಾಗುತ್ತೆ ನಮಗೆ ಕ್ಷೇತ್ರ ಅಧ್ಯಯನ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಅದಾದ್ಮೇಲೆ ಕ್ಷೇತ್ರ ಅಧ್ಯಯನ ಪರಂಪರೆಯನ್ನು ಮುಂದುವರಿಸಿದ ಡಿ ಎನ್ ಮಜುಂದಾರ್ ಅಂತೇಳಿ, ಭಾರತದಲ್ಲಿ ಡಿ ಎನ್ ಮಜುಂದಾರ್ ಅವರು ಕೂಡ ಕ್ಷೇತ್ರಕಾರ್ಯನ ಮುಂದುವರಿಸ್ತಾ ಹೋಗ್ತಾರೆ. ಇಲ್ಲಿ ಮಜುಂದಾರ್ ಬಿಹಾರಿಯ ಸಿಂಗಭೂಮಿಯ ಹೋ ಎಂಬ ಬುಡಕಟ್ಟಿನ ಕುರಿತು ಕ್ಷೇತ್ರ ಅಧ್ಯಯನ ನಡೆಸ್ತಾರೆ. ಇವರು ಯಾರು ಮಜುಂದಾರ್ ಅವರು ಬಿಹಾರಿಯ ಸಿಂಗಭೂಮಿಯ ಬಳಿಯ ಹೋ ಎಂಬ ಬುಡಕಟ್ಟಿನ ಬಗ್ಗೆ ಅಧ್ಯಯನ ನಡೆಸ್ತಾರೆ, ಕ್ಷೇತ್ರ ಅಧ್ಯಯನ ನಡೆಸ್ತಾರೆ. ಅದಾದ ನಂತರದಲ್ಲಿ 1973 ಪುಸ್ತಕ ರೂಪದಲ್ಲಿ ಅದನ್ನು ಪ್ರಕಟಿಸ್ತಾರೆ. ಅದಾದ ನಂತರದಲ್ಲಿ ನಾವು ಮೋಹನ ಮತ್ತು ಮೋಹನ್ ಗ್ರಾಮದ ಬಳಿಯ ಆದಿವಾಸಿಗಳ ಕುರಿತಾಗಿ 52-53 ಅಧ್ಯಯನ ನಡೆಸ್ತಾರೆ. 1958 ಕಾಸ್ಟ್ ಅಂಡ್ ಕಮ್ಯುನಿಕೇಶನ್ ಇನ್ ಆನ್ ಇಂಡಿಯನ್ ವಿಲೇಜ್ ಅಂತಲ್ಲಿ, ಕಾಸ್ಟ್ ಅಂಡ್ ಕಮ್ಯುನಿಕೇಶನ್ ಆನ್ ಇಂಡಿಯನ್ ವಿಲೇಜ್ ಅಂತಲ್ಲಿ 1955 ಚಿತ್ತೂರು ಎಂಬ ಗ್ರಾಮದಲ್ಲಿ ಚೋರ್ಕಾ ಏಕ್ ಗಾವ್ ಎಂಬ ಗ್ರಂಥವನ್ನು ಕೂಡ ಹೊರತರ್ತಾರೆ. ಯಾರು ಡಿ ಎನ್ ಮಜುಂದಾರ್ ಅಂತೇಳಿ. ಇವ್ರನ್ನೆಲ್ಲವನ್ನು ಕೂಡ ನೋಡ್ತಾ ಹೋದಾಗ, ಅಂದ್ರೆ ಇವರ ಅಧ್ಯಯನಗಳನ್ನು ನೋಡ್ತಾ ಹೋದಾಗ ನಮಗೇನಾಗುತ್ತೆ ಅಂದ್ರೆ ಕ್ಷೇತ್ರ ಕಾರ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ, ನಾವು ಆದಿವಾಸಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕಂದ್ರೆ, ಇಲ್ಲಿ ನಾವು ಹೋ ಜನಗಳ ಬಗ್ಗೆ ತಿಳ್ಕೋಬೇಕಂದ್ರೆ ನಾವು ಪುಸ್ತಕಗಳನ್ನ ಓದೋದಕ್ಕಿಂತ ಡೈರೆಕ್ಟ್ ಅವ್ರನ್ನ ಹೋಗಿ ಮೀಟ್ ಮಾಡಿದ್ರೆ ಅಥವಾ ಡೈರೆಕ್ಟ್ ಅವ್ರ ಬಗ್ಗೆ ನಾವು ತಿಳ್ಕೊಂಡು ಹೋಗ್ತೀವಲ್ಲ ಕ್ಷೇತ್ರ ಅಧ್ಯಯನ ಮೂಲಕ, ಅದರಿಂದ ನಾವು ಈಸಿಯಾಗಿ ಅವರ ಬಗ್ಗೆ ನಾವು ಅರ್ಥ ಮಾಡ್ಕೋಬಹುದಾಗುತ್ತೆ. ಇದನ್ನ ಮಾಡಿದವರು ಯಾರು, ಡಿ ಎನ್ ಮಜುಂದಾರ್ ಮತ್ತು ಎಸ್ ರಾಯ್ ಅಂತೇಳಿ. ಭಾರತದಲ್ಲಿ ಮಾನವಶಾಸ್ತ್ರದ ಬಗ್ಗೆ ಮಾನವಶಾಸ್ತ್ರದಲ್ಲಿ ಕ್ಷೇತ್ರ ಅಧ್ಯಯನ ನಡೆಸ್ತಾರೆ. ಇವರು ಸಮಾಜಶಾಸ್ತ್ರದಾಗಿಂತ ಮಾನವಶಾಸ್ತ್ರದಲ್ಲಿ ಇವರು ಅಧ್ಯಯನ ನಡೆಸ್ತಾರೆ. ನೋಡ್ತಾ ಹೋಗೋಣ, ಮಾನವಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ನೇರವಾಗಿ ಲಿಂಕ್ ಇರುವಂತಹ ಒಂದು 2 ಸಬ್ಜೆಕ್ಟ್ ಅಂತ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನಾವು ಮುಂದೆ ಡೀಟೇಲ್ ಆಗಿ ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಅದಾದ್ರಿಂದದಲ್ಲಿ ಇದು ಮುಂದುವರೆಯುತ್ತೆ. ರೆಡ್ಫೀಲ್ಡ್ ಮತ್ತು ಸಿಂಗರ್ ಅವರು ಕೂಡ ನಾಗರಿಕತೆ ರೂಪಿಸಿದ ಚೌಕಟ್ಟಿನಲ್ಲಿ ಭಾರತೀಯ ಮಾನವಶಾಸ್ತ್ರ ಲಲಿತ ಪ್ರಸಾದ್ ವಿದ್ಯಾರ್ಥಿಯವರ ಅಧ್ಯಯನ ಅಂತೇಳಿ, ಭಾರತೀಯ ಮಾನವಶಾಸ್ತ್ರ ಲಲಿತ್ ಪ್ರಸಾದ್ ವಿದ್ಯಾರ್ಥಿಯವರ ಅಧ್ಯಯನಗಳು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಅಂದ್ರೆ ಈ ಲಲಿತ್ ಪ್ರಸಾದ್ ಈ ವಿದ್ಯಾರ್ಥಿ ಕೂಡ ಇವರು ಏನ್ ಮಾಡ್ತಾರೆ, ಕ್ಷೇತ್ರ ಅಧ್ಯಯನದ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗಿರುವಂತಹ ಒಂದು ಅಧ್ಯಯನಗಳು ಅಂತೇಳಿ. ಇವರು ಹೇಳ್ತಾರವ್ರಿಗೆ ಸೇಕ್ರೆಡ್ ಕಾಂಪ್ಲೆಕ್ಸ್ ಇನ್ ಹಿಂದೂ ಗಯಾ ಎಂಬ ಕೃತಿಯನ್ನ ಹೊರತರ್ತಾರೆ ಅಂದ್ರೆ. ಯಾರು, ಎಲ್ ಪಿ ವಿದ್ಯಾರ್ಥಿ ಲಲಿತ್ ಪ್ರಸಾದ್ ವಿದ್ಯಾರ್ಥಿ ಅವರು ಹೇಳ್ತಾ ಯಾವ ಪುಸ್ತಕವನ್ನು ಹೊರತರ್ತಾರೆ, ಸೇಕ್ರೆಡ್ ಕಾಂಪ್ಲೆಕ್ಸ್ ಇನ್ ಹಿಂದೂ ಗಯಾ ಅಂತೇಳಿ. ಇಲ್ಲಿ ಇದರಲ್ಲಿ ಏನಾಗುತ್ತೆ, ಭಾರತೀಯ ನಾಗರಿಕತೆಯ ಆಯಾಮಗಳನ್ನ ವಿವಿಧ ಆಯಾಮಗಳನ್ನ ತೋರಿಸ್ಕೊಟ್ಟಿದ್ದು ಈ ಗ್ರಂಥ. ಯಾವುದು, ಸೇಕ್ರೆಡ್ ಕಾಂಪ್ಲೆಕ್ಸ್ ಇನ್ ಹಿಂದೂ ಗಯಾ ಅಂತೇಳಿ. 1961 ಈ ಗ್ರಂಥವನ್ನ ಅವರು ಈ ಕೃತಿಯನ್ನು ಅವರು ಪ್ರಕಟಪಡಿಸ್ತಾರೆ. ಯಾರು, ಲಲಿತ್ ಪ್ರಸಾದ್ ವಿದ್ಯಾರ್ಥಿ ಅಥವಾ ಎಲ್ ಪಿ ವಿದ್ಯಾರ್ಥಿ ಅಂತೇಳಿ. ಇವರ ಕ್ಷೇತ್ರ ಅಧ್ಯಯನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಭಾರತೀಯ ನಾಗರಿಕತೆ ಹೇಗೆ ಬೆಳೆದು ಬಂತು ಅಂತೇಳಿ. ಅದಾದ ನಂತರದಲ್ಲಿ ಕರ್ನಾಟಕದಲ್ಲಿ ಎಂ ಎನ್ ಶ್ರೀನಿವಾಸ್ ಅಂತೇಳಿ, ಕರ್ನಾಟಕದ ಒಬ್ಬ ಫೇಮಸ್ ಸೋಷಿಯಾಲಜಿಸ್ಟ್ ಅಂತ ಅನ್ಕೊಳ್ಳೋಣ, ಇವರು ಎಂ ಎನ್ ಶ್ರೀನಿವಾಸ್ ಅಂತೇಳಿ. ಇವರು ಕ್ಷೇತ್ರ ಕಾರ್ಯದ ಬಗ್ಗೆ ಒಂದು ವಿಶೇಷ ಒಲಭವನ್ನು ಹೊಂದಿರುವಂತರು. ಕ್ಷೇತ್ರ ಕಾರ್ಯದ ದೃಷ್ಟಿ ಒಂದು ಪ್ರಯೋಗಾತ್ಮಕ ಪ್ರಾಯೋಗಿಕ ವಿಧಾನವನ್ನ ಇವ್ರು ಬಳಸ್ಕೊಳ್ತಾ ಹೋಗ್ತಾರೆ. ಅವನು ಒಂದು ಅನುಭವಾತ್ಮಕ ಅಧ್ಯಯನ ಅಂತ ಹೇಳ್ತಾರೆ. ಎಂ ಎನ್ ಶ್ರೀನಿವಾಸ್ ಅವರು ಕ್ಷೇತ್ರ ಅಧ್ಯಯನವನ್ನ ಒಂದು ಅನುಭವಾತ್ಮಕ ಅಧ್ಯಯನ ಅಂತ ದೃಷ್ಟಿಯಲ್ಲಿ ನೋಡ್ತಾ ಹೋಗ್ತಾರೆ. ಈ ತರ ಕ್ಷೇತ್ರ ಅಧ್ಯಯನ ಕರ್ನಾಟಕದಲ್ಲೂ ಕೂಡ ವ್ಯವಸ್ಥಿತವಾಗಿ ನಡ್ಕೊಳ್ತಾ ಹೋಗ್ತಿದೆ. ನಾವು ಕರ್ನಾಟಕದಿಂದ ಭಾರತದಲ್ಲಿ ಕ್ಷೇತ್ರ ಕಾರ್ಯದ ಪರಂಪರೆ ಎಂದು ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇದೆ. ನಾವು ಕ್ಷೇತ್ರ ಕಾರ್ಯನ ಕ್ಷೇತ್ರ ಕಾರ್ಯದ ಮೂಲಕ ನಾವು ಏನ್ ಮಾಡ್ತೇವೆ, ಆದಿವಾಸಿಗಳನ್ನ ಹೀಗೆ ಅರ್ಥ ಮಾಡ್ಕೋಬಹುದು ಅಂತೇಳಿ ಈ ಚಾಪ್ಟರ್ ಅಲ್ಲಿ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಸಾಮಾಜಿಕ ಸಂಶೋಧನೆ ಒಂದು ವಿಧಾನವಾಗಿ ಕ್ಷೇತ್ರ ಅಧ್ಯಯನ ವಿಧಾನ ಅಂತೇಳಿ, ಅಂದ್ರೆ ನಾವು ಒಂದು ಬೇರೆ ಬೇರೆ ಮೆಥಡ್ಗಳನ್ನ ನಾವು ಸಂಶೋಧನೆಯಲ್ಲಿ ಓದಿದೀವಿ ಆಲ್ರೆಡಿ. ಅದು ಮಾದರಿ ವಿಧಾನ ಆಗಿರ್ಬೋದು, ಅವಲೋಕನ ಆಗಿರ್ಬೋದು, ಸಂದರ್ಶನ ಆಗಿರ್ಬೋದು, ಪ್ರಶ್ನಾವಳಿ, ಸಮೀಕ್ಷೆ, ಈ ತರ ವಿಧಾನಗಳನ್ನ ಬಳಸ್ಕೊಂಡು ನಾವು ಸಂಶೋಧನೆ ಹೇಗ್ ಮಾಡ್ಬೇಕಂತ ಗೊತ್ತಾಗ್ತದೆ. ಅದ್ರ ಜೊತೆಲಿ ಕ್ಷೇತ್ರ ಅಧ್ಯಯನ ಕ್ಷೇತ್ರ ಕಾರ್ಯನ ಕೂಡ ಒಂದು ಮೆಥಡ್ ಆಗಿ ಬಳಸ್ಕೊಂಡು ನಾವು ಹೇಗೆ ಸಂಶೋಧನೆ ಮಾಡಬಹುದು ಅಂತೇಳಿ ನೋಡ್ತಾ ಹೋಗೋದಾಗುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಅದನ್ನ ಮುಂದುವರಿಸೋಣ. ಎಲ್ರಿಗೂ ಕೂಡ ಥ್ಯಾಂಕ್ ಯು.